ಓಂ ಅಪ್ಯಾ ಸತ್ವ ಸಮೇತದೆ ವಿಶ್ವತ ಸೋಮ ಋಷ್ಟ್ಯಂಬ ಸಂಗತೆ ಓಂ ಸೋಂ ಸೋಮ ಯ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲ್ನಿಂದ ಆತ್ಮೀಯವಾದಿಂದ ಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ಸೋಮವಾಸರ ಭಾಳ ವಿಶೇಷವಾದಂಥ ದಿನ ಭವಿಷ್ಯ ಇವತ್ತಿನ ಹನ್ನೆರಡು ರಾಶಿಗಳಿಗೆ ಫಲಾನುಫಲಗಳೇಗಿರುತ್ತೆ ಎಲ್ಲ ಒಂದು ನೋಟವನ್ನು ನಾವು ನೋಡೋದಂದ್ರೆ ಚಂದ್ರನ ಒಂದು ಆಧಿಪತ್ಯವನ್ನು ನೋಡಿ ಚಂದ್ರನ ನಕ್ಷತ್ರ ಯಾವ ಸ್ಥಿತವಾಗಿದೆ ರಾಶಿ ಎಲ್ಲ ಕೂಡ ನೋಡಿ ನಾವು ನಿರ್ಣಯ ಮಾಡ್ತಕ್ಕಂಥದ್ದು ದಿನ ಭವಿಷ್ಯ ಇಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಭಾಳ ವಿಶೇಷವಾದಂಥ ಏಕಾದಶಿ ತಿಥಿ ಇರ್ತಕ್ಕಂಥದ್ದು ಏಕಾದಶಿ ತಿಥಿ ಭಾಳ ಪ್ರಾಶಸ್ತವಾಗಿ ಆರಾಧನೆ ಶಿವನ ಆರಾಧನೆಯನ್ನು ಹಾಗೆ ವಿಷ್ಣುವಿನ ಆರಾಧನೆಯನ್ನು ಮಾಡೋದರಲ್ಲಿ ಭಾಳ ವಿಶೇಷ ಉಪವಾಸ ವ್ರತವನ್ನು ಮಾಡಿ ತದನಂತರ ದೇವತಾ ಕೈಂಕರ್ಯಗಳನ್ನು ಇಡೀ ದಿವಸ ದೇವರ ನಾಮಸ್ಮರಣೆಯಲ್ಲಿದ್ದರೆ ಆರೋಗ್ಯದಲ್ಲಿ ಭಾಳ ವಿಶೇಷವಾದಂಥ ಫಲಗಳು ಸಿಗ್ತದೆ ಹಾಗೆ ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಂದ ದೂರ ಆಗ್ತಕ್ಕಂಥದ್ದು ಏಕಾದಶಿ ವ್ರತದ ಸಂಕೇತ ಭಾಳ ವಿಶೇಷವಾದಂಥ ಏಕಾದಶಿ ಇದೆ ಸೋಮವಾರ ಆಗಿರೋದರಿಂದ ಶಿವನಿಗೆ ಅತ್ಯಂತ ಪ್ರಾತಿನಿಧ್ಯವಾದಂಥ ಒಂದು ಏಕಾದಶಿ ಹಾಗೆ ಶುಕ್ಲ ಪಕ್ಷ ಇರ್ತಕ್ಕಂಥದ್ದು ಯೋಗ ಅತಿಗಂಡ ಯೋಗ ಇರತಕ್ಕಂಥ ಒಂದು ದಿವಸ ಇವತ್ತಿನ ದಿವಸ ಗರಜ ಕರ್ಣ ಗರಜ ಕರ್ಣ ಇರತಕ್ಕಂಥ ದಿವನ ಹಾಗೆ ವಾಣಿಜ್ಯ ಕರ್ಣ ಎರಡು ಕರ್ಣಗಳು ಬರ್ತಕ್ಕಂಥ ದಿವಸ ಇರುತ್ತೆ ಅತ್ಯಂತ ಶುಭ ಕಾಲ ಇರ್ತಕ್ಕಂಥ ದಿವಸ ಇವತ್ತಿನ ದಿವನ ದೇವತಾರಾಧನೆಗೆ ಭಾಳ ವಿಶೇಷವಾದಂಥ ಕಾಲ ಹಾಗೆ ಚಂದ್ರ ಯಾವ ಯಾವ ನಕ್ಷತ್ರದಲ್ಲಿ ಇವತ್ತಿನ ದಿವಸ ಉತ್ತರಾಷಾಢ ಸೂರ್ಯ ನಕ್ಷತ್ರ ಹಾಗೆ ಚಂದ್ರ ನಕ್ಷತ್ರ ಶ್ರವಣ ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿ ಚಂದ್ರ ಇರತಕ್ಕಂಥದ್ದು ಹಾಗೆ ಇವತ್ತಿನ ಕಾಲಮಾನ ಏನೇನಿರುತ್ತೆ ನೋಡೋಣ ಮೊದಲು ರಾಹುಕಾಲ ರಾಹುಕಾಲ ಇರ್ತಕ್ಕಂಥದ್ದು ಬೆಳಗ್ಗೆ ಏಳು ಗಂಟೆ ನಲವತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೆ ರಾಹುಕಾಲ ಇರುತ್ತೆ ಯಮಗಂಡಕ ಕಾಲ ನೋಡೋದಾದ್ರೆ ಹತ್ತು ಗಂಟೆ ನಲವತ್ತೆಂಟು ನಿಮಿಷ ಬೆಳಗ್ಗೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಕೂಡ ಇವತ್ತಿನ ದಿವಸ ಯಮಗಂಡಕ ಕಾಲ ಇರತಕ್ಕಂಥದ್ದು ಹಾಗೆ ಗುಳಿಕ ಕಾಲ ನೋಡೋದಾದರೆ ಗುಳಿಕ ಕಾಲ ಒಂದು ಗಂಟೆ ನಲವತ್ತೊಂಬತ್ತು ನಿಮಿಷ ಮಧ್ಯಾಹ್ನದಿಂದ ಮೂರು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ಇವತ್ತಿನ ದಿವಸ ಗುಳಿಕ ಕಾಲ ಇರತಕ್ಕಂಥದ್ದು ಸ್ನೇಹಿತರೆ ಸೋಮವಾರ ವಿಶೇಷ ಏಕಾದಶಿ ಹಾಗೆ ನಕ್ಷತ್ರ ಫಲಗಳನ್ನು ನಾವು ನೋಡೋಣ ನಕ್ಷತ್ರ ಈಗಾಗಲೇ ಹೇಳಿದಾಗೆ ಉತ್ತರಾಷಾಢ ಸೂರ್ಯ ನಕ್ಷತ್ರದಲ್ಲಿ ಸಂಚಾರ ತದನಂತರ ನಮಗೆ ಧನುರ್ ರಾಶಿ ರಾಶಿ ಚಂದ್ರ ಶ್ರವಣ ನಕ್ಷತ್ರದಲ್ಲಿ ಸಂಚಾರ ಇರ್ತಕ್ಕಂಥದ್ದು ಸೂರ್ಯ ಸ್ಥಿತವಾಗಿರ್ತಕ್ಕಂಥದ್ದು ನಮಗೆ ಈಗಾಗಲೇ ನೋಡೋದಾದರೆ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದೆ ಕನ್ಯಾ ರಾಶಿ ನಾವು ಮೇ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಕುಜನೊಟ್ಟಿಗೆ ಇರ್ತಕ್ಕಂಥದ್ದು ಕುಜ ಈಗಾಗಲೇ ಕಂಬಸ್ಟ್ ಅಂದರೆ ಅಸ್ತಂಗತ ಆಗ್ತಾ ಬರ್ತಾ ಇದೆ ನೋಡೋಣ ಹನ್ನೆರಡು ರಾಶಿಗಳ ಫಲಾನುಫಲಗಳು ಇವತ್ತಿನ ದಿವಸ ಹೇಗಿರುತ್ತೆ ಮೇಷರಾಶಿ ಮೊದಲು ತಗೊಳ್ಳೋಣ ಮೇಷರಾಶಿ ಅವರಿಗೆ ಇವತ್ತಿನ ದಿವಸ ನಕ್ಷತ್ರ ಫಲ ನಕ್ಷತ್ರ ಫಲ ಅಂದಾಗ ಉತ್ತರಾಷಾಢ ನಕ್ಷತ್ರ ಸೂರ್ಯ ನಕ್ಷತ್ರದಲ್ಲಿ ಸಂಚಾರ ಖಂಡಿತವಾಗಿ ಸೂರ್ಯ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಇವತ್ತಿನ ದಿವಸ ಭಾಳ ವಿಶೇಷವಾಗಿ ನಿಮ್ಮ ಕೋರ್ಟ್ ಕಚೇರಿಗಳ ಎಲ್ಲ ಒಂದು ಕಾರ್ಯಗಳು ನಿರ್ಗಳವಾಗಿ ನಡೀತಕ್ಕಂಥದ್ದಿರುತ್ತೆ ತುಂಬ ವಿಶೇಷವಾಗಿ ನಿಮಗೆ ಎಲ್ಲ ಕೋರ್ಟು ಕಚೇರಿಗಳ ಕಾಲ ಎಲ್ಲ ನಡೀತಕ್ಕಂಥದ್ದು ಚಂದ್ರ ಮಕರ ರಾಶಿಯಲ್ಲಿ ಹತ್ರ ರಾಸ್ ಹತ್ರ ಒಂದು ರಾಶಿಯಲ್ಲಿ ಸ್ಥಿತವಾಗಿದೆ ನಿಮಗೆ ಕೋರ್ಟು ಕಚೇರಿ ಲಾಭದಿಂದ ಧನಲಾಭ ಆಗ್ತಕ್ಕಂಥದ್ದೆಲ್ಲ ತುಂಬ ಜಾಸ್ತಿ ಇರುತ್ತೆ ಶ್ರವಣ ನಕ್ಷತ್ರ ಚಂದ್ರ ನಕ್ಷತ್ರದಲ್ಲೂ ಸ್ಥಿತವಾಗಿರಬೇಕಾದ್ರೆ ಚಂದ್ರ ಮಕರ ರಾಶಿಯಲ್ಲಿ ಸ್ಥಿತ ಭಾಳ ವಿಶೇಷವಾದಂಥದ್ದು ಮೇಷರಾಶಿಯವರಿಗೆ ಇವತ್ತು ಜಯದ ಕಾಲ ಅಂತ ನಾವು ಕರಿತೀವಿ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲ ಸೂರ್ಯನ ಆರಾಧನೆಯನ್ನು ಮಾಡಿ ನಿಮ್ಮ ಯಾವುದೇ ಮುಖ್ಯ ಕಾರ್ಯಗಳಿಗೆ ಆದಷ್ಟು ಇವತ್ತಿನ ದಿವಸ ಆರೆಂಜ್ ಕಲರ್ ಕರ್ಚಿಫನ್ನು ಆರೆಂಜ್ ಎನರ್ಜಿಯನ್ನು ಯೂಸ್ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ವಿಶೇಷ ಪ್ರಾತಿನಿಧಿ ಹಾಗೆ ಋಷಭ ಋಷಭರಾಶಿಯವರಿಗೆ ನೋಡೋಣ ಋಷಭ ಪಂಚಮ ಸ್ಥಾನದಲ್ಲಿ ಸೂರ್ಯ ಇದೆ ಪಂಚಮ ಸ್ಥಾನದಲ್ಲಿ ಸೂರ್ಯ ಹಾಗೆ ಒಂಬತ್ತರ ಸ್ಥಾನ ಇವತ್ತಿನ ದಿವಸ ನೋಡೋದಾದರೆ ಒಂದಷ್ಟು ಸೋಂಬೇರಿತನ ಭಾಗ್ಯಸ್ಥಾನದಲ್ಲಿ ಚಂದ್ರ ಇದೆ ಆದರೆ ಪಂಚಮ ಸ್ಥಾನದಲ್ಲಿ ಸೋಂಬೇರಿತನ ಬಿಟ್ಟರೆ ನಿಮಗೆ ಎಲ್ಲ ಕಾರ್ಯಗಳು ಭಾಳ ವಿಶೇಷವಾದಂಥ ಅಭಿರುತ್ತೆ ಮೂಲ ತ್ರಿಕೋಣ ಅಂತ ನಾವು ಕರಿತೀವಿ ಪಂಚಮಸ್ಥಾನದಲ್ಲಿ ಸೂರ್ಯ ಇದ್ದಾನೆ ಉತ್ತರಾಷ ನಕ್ಷತ್ರ ಭಾಳ ವಿಶೇಷವಾದಂಥದ್ದು ಪ್ರಯಾಣ ಬದಲಾವಣೆಯ ಕಾಲ ಅವರಿಗೆ ಇವತ್ತಿನ ದಿವಸ ಬದಲಾವಣೆಯನ್ನು ತರ್ತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ ಆದಷ್ಟು ನೀವು ಶಿವನ ಆರಾಧನೆಯನ್ನು ಮಾಡಿ ಕ್ರೀಮ್ ಕಲರ್ ಅಥವಾ ವೈಟ್ ಕಲರ್ ಯೂಸ್ ಮಾಡೋದರಿಂದ ಭಾಳ ವಿಶೇಷ ಭಾಳ ಖಂಡಿತವಾಗಿ ಇವತ್ತಿನ ದಿವಸ ಭಾಳ ಋಷಭರಾಶಿಯವರಿಗೆ ಬದಲಾವಣೆಯ ಕಾಲ ಏನಾದರೂ ಜಾಬ್ ಚೇಂಜ್ ಮಾಡ್ತಿದ್ದೀರಾ ಅತ್ಯಂತ ಉತ್ಕೃಷ್ಟದ ಕಾಲ ಖಂಡಿತ ಏನಾದರೂ ಅಥವಾ ನಿಮ್ಮ ಸ್ಥಳ ಏನಾದರೂ ಬದಲಾವಣೆ ಮಾಡ್ತಕ್ಕಂಥ ನಿಮ್ಮ ಮನಸ್ಸಲ್ಲಿ ಬಂದರೆ ಮ್ಯಾಕ್ಸಿಮಮ್ ಇವತ್ತು ಗುಡ್ ಆಗಿರುತ್ತೆ ಹಾಗೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಫಲಗಳನ್ನು ನೋಡೋಣ ನಾಲ್ಕರ ಸ್ಥಾನದಲ್ಲಿ ಹಾಗೆ ಎಂಟರ ಸ್ಥಾನದಲ್ಲಿ ಭೂಮಿಯ ವಿಚಾರಕ್ಕೆ ಭಾಳ ವಿಶೇಷವಾದಂಥ ಪ್ರಾತಿನಿಧ್ಯವನ್ನು ಕೊಡುತ್ತೆ ಭೂಮಿಯ ವಿಚಾರ ಭೂಮಿ ಖರೀದಿ ಅಥವಾ ಸೈಟ್ ಖರೀದಿ ಮತ್ತೊಂದು ಎಲ್ಲದನ್ನ ನೋಡ್ತಕ್ಕೆ ನೋಡ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿ ಮಿಥುನ ರಾಶಿಯವ್ರಿಗಿರುತ್ತೆ ಆದರೆ ವಾಹನದಿಂದ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ವಿಶೇಷ ತಮ್ಮ ಪ್ರಯಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕಂಥದ್ದು ಶಿವನಿಗೆ ಕ್ಷೀರಾಭಿಷೇಕಗಳನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತಿನ ದಿವಸ ಖಂಡಿತ ಅತ್ಯಂತ ಶುಭ ಆಗ್ತದೆ ಆದಷ್ಟು ನೀವು ಇವತ್ತಿನ ದಿವಸ ವಿಶೇಷವಾಗಿ ಬ್ಲೂ ಎನರ್ಜಿ ಜಾಸ್ತಿ ಯೂಸ್ ಮಾಡ್ತಕ್ಕಂಥ ಕೆಲಸ ಮಾಡಿ ಬ್ಲೂ ಎನರ್ಜಿ ಯೂಸ್ ಮಾಡೋದರಿಂದ ಸ್ವಲ್ಪ ಮಟ್ಟಿಗೆ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತವೆ ಹಾಗೆ ಕಟಕ ಕಟಕ ಕಟಕರಾಶಿಯವರಿಗೆ ನೋಡೋಣ ಮೂರರ ಆಧಿಪತ್ಯದಲ್ಲಿ ಶುಕ್ರ ಇದೆ ಮೂರು ಏಳರ ಸಂಬಂಧ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅತ್ಯಂತ ಶುಭ ಹಾಗೆ ನಿಮ್ಮ ಕಮ್ಯುನಿಕೇಷನ್ ನಿಮ್ಮ ಬರವಣಿಗೆಯಿಂದ ಅತ್ಯಂತ ಶುಭವನ್ನು ನಾವು ನೋಡ್ಬೋದಾಗುತ್ತೆ ಮೂರರ ಆತ್ಮಬಲದಲ್ಲಿ ಸೂರ್ಯ ಇದ್ದಾನೆ ನಿಮಗೆ ಉತ್ತರಾಷಾಢ ನಕ್ಷತ್ರ ಭಾಳ ವಿಶೇಷವಾದಂಥ ಬುಧಾದಿ ಬುಧನ ಸ್ಥಾನದಲ್ಲಿ ಸೂರ್ಯ ಭಾಳ ವಿಶೇಷವಾದಂಥ ಫಲಗಳನ್ನು ಕೊಡುತ್ತೆ ಖಂಡಿತವಾಗಿ ಕಟಕ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಪ್ರಯತ್ನದಲ್ಲಿ ಎಲ್ಲ ಗೆಲುವನ್ನು ನೋಡ್ತಕ್ಕಂಥದ್ದು ತುಂಬ ಸಾಧ್ಯತೆ ಇರುತ್ತೆ ಆದಷ್ಟು ಆರೆಂಜ್ ಕಲರ್ ಯೂಸ್ ಮಾಡ್ತಕ್ಕಂಥದ್ದು ಕೆಲಸ ಮಾಡಿ ಶಿವನ ಆರಾಧನೆಯನ್ನು ಮಾಡಿದ್ರೆ ಉತ್ಕೃಷ್ಟ ಫಲಗಳನ್ನು ನಾವು ನೋಡ್ಬೋದು ಹಾಗೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಖಂಡಿತ ಇವತ್ತು ಅತ್ಯಂತ ಧನಲಾಭವನ್ನು ನಾವು ನೋಡೋದು ಉತ್ತರಾಷಾಢ ನಕ್ಷತ್ರ ತನ್ನದೇ ಸ್ವಂತ ನಕ್ಷತ್ರ ಧನಸ್ಥಾನದಲ್ಲಿದೆ ಒಂದರ ಸ್ಥಾನದ ಅಧಿಪತಿ ಎರಡರ ಸ್ಥಾನದ ಅಧಿಪತಿ ಬುಧ ನಿಮ್ಮ ಸ್ಥಾನದಲ್ಲಿ ಕೂತಿದೆ ಸಿಂಹರಾಶಿಯಲ್ಲಿದೆ ವಿಶೇಷ ಫಲಪ್ರಾತಿನಿಧ್ಯ ಆರರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ಖಂಡಿತವಾಗಿ ಒಳ್ಳೆಯ ಅಭಿವೃದ್ಧಿಯ ಕಾಲ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ತುಂಬ ಸಾಧ್ಯತೆ ಇರುತ್ತೆ ಸೂರ್ಯನ ಆರಾಧನೆಯನ್ನು ಮಾಡ್ಕೊಳ್ಳಿ ಖಂಡಿತ ಭಾಳ ವಿಶೇಷ ಫಲಪ್ರಾಪ್ತಿ ಹಾಗೆ ಶಿವನಿಗೆ ಕ್ಷೀರಾಭಿಷೇಕಗಳನ್ನು ಮಾಡಿಸ್ತಕ್ಕಂಥದ್ರಿಂದ ಅಡೆತಡೆಗಳು ದೂರ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ನೀವು ಆದಷ್ಟು ಗ್ರೀನ್ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಇವತ್ತು ಗ್ರೀನ್ ಎನರ್ಜಿಯಿಂದ ಅತ್ಯಂತ ಅದೃಷ್ಟವನ್ನು ಬರ್ತಕ್ಕಂಥದ್ದು ಅಥವಾ ಗ್ರೀನ್ ಖರ್ಚಿಫನ್ನು ಯೂಸ್ ಮಾಡ್ಕೊಳ್ಳಿ ಭಾಳ ವಿಶೇಷ ಹಾಗೆ ಕನ್ಯಾ ರಾಶಿ ಕನ್ಯಾ ರಾಶಿಯವರನ್ನು ನೋಡೋಣ ಕನ್ಯಾ ರಾಶಿಯವರಿಗೆ ಇವತ್ತು ಸೂರ್ಯ ಪೇಯಾಧಿಪತಿ ಒಂದರ ಸ್ಥಾನದಲ್ಲೇ ಕೂತಿದೆ ಖಂಡಿತವಾಗಿ ನಿಮ್ಮ ಪ್ರಯತ್ನದಿಂದ ಅಭಿವೃದ್ಧಿ ನಾವು ನೋಡೋದಾದರೆ ಸೂರ್ಯ ನಿಮ್ಮ ಸ್ಥಾನವನ್ನು ಇಲ್ಲಿ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದೆ ನಿಮ್ಮ ಅಭಿವೃದ್ಧಿಗೆ ನಿಮ್ಮ ಬುದ್ಧಿವಂತಿಕೆಯಿಂದ ಎಲ್ಲದನ್ನು ಜಯವನ್ನು ನೀವು ಗಳಿಸ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ನಷ್ಟವನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ ನಷ್ಟ ಅಷ್ಟೊಂದಿರೋದಿಲ್ಲ ಒಳ್ಳೆಯ ಸ್ನೇಹಿತರನ್ನು ಭೇಟಿ ಮಾಡ್ತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ ವಿಶೇಷವಾಗಿ ಇವತ್ತಿನ ದಿವಸ ತಮ್ಮ ಪ್ರೀತಿ ಪಾತ್ರರಿಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಕ್ಕಂಥ ಕನ್ಯಾ ರಾಶಿಯವರಿಗೆ ಭಾಳ ವಿಶೇಷ ಆದಷ್ಟು ನೀವು ಇವತ್ತಿನ ದಿವಸ ನೀವು ಸಹಿತವಾಗಿ ಆರೆಂಜ್ ಎನರ್ಜಿ ಆರೆಂಜ್ ಕಲರ್ ಆಗಿರ್ತಕ್ಕಂಥದ್ದನ್ನು ಕಲರ್ ಇರ್ತಕ್ಕಂಥದ್ದನ್ನು ಯೂಸ್ ಮಾಡಿ ಭಾಳ ವಿಶೇಷವಾದಂಥ ಫಲಪ್ರಾತಿನಿಧ್ಯ ನಿಮಗೆ ಸಿಗುತ್ತೆ ಹಾಗೆ ತುಲಾ ರಾಶಿ ನೋಡೋಣ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ವ್ಯಯ ಕುಟುಂಬಕ್ಕೋಸ್ಕರ ವ್ಯಯವನ್ನು ಮಾಡ್ತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ವಾಹನದ ವಿಚಾರವಾಗಿ ಸಹಿತವಾಗಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ವಿಶೇಷ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ನೀವು ಆದಷ್ಟು ಇವತ್ತಿನ ದಿವಸ ತುಲಾ ರಾಶಿಯವರು ಗೋಧಿ ಇನ್ನು ಬಡವರಿಗೆ ದಾನ ಮಾಡ್ತಕ್ಕಂಥದ್ದು ಅಥವಾ ಚಪಾತಿಯನ್ನು ಹಸುಗಳಿಗೆ ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ ಶಿವನ ಆರಾಧನೆ ಶಿವನ ಅಷ್ಟೋತ್ತರಗಳನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಒಳ್ಳೆಯದಾಗ್ತದೆ ಇಲ್ಲಾಂದರೆ ಸಮಸ್ಯೆ ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ತುಲಾರಾಶಿಯವರು ಆದಷ್ಟು ಕೂಡ ಶಿವನ ಆರಾಧನೆ ಹಾಗೆ ವೈಟ್ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಒಂದಷ್ಟು ಅಭಿವೃದ್ಧಿಯ ಕಾರ್ಯಗಳು ಬರ್ತದೆ ಹಾಗೆ ವೃಶ್ಚಿಕ ರಾಶಿ ನೋಡೋಣ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಲಾಭ ಸ್ಥಾನದಲ್ಲಿ ಸೂರ್ಯ ಮೂರರ ಸ್ಥಾನ ಖಂಡಿತವಾಗಿ ಅದ್ಭುತವಾದಂಥ ಲಾಭವನ್ನು ನೀವು ನೋಡ್ತೀರ ಅದ್ಭುತವಾದಂಥ ಲಾಭ ವಿಶೇಷವಾದಂಥ ಲಾಭ ಪ್ರಾತಿನಿಧ್ಯ ಇರ್ತದೆ ನಿಮ್ಮ ಸಂಚಾರದಿಂದ ನಿಮ್ಮ ಕಮ್ಯುನಿಕೇಷನ್ಸಿಂದ ಯಾವುದಾದ್ರೂ ವಿಚಾರವಾಗಿ ನಿಮ್ಮ ಪ್ರಯತ್ನದಿಂದಲೇ ಆಗಿರ್ಬೋದು ಭಾಳ ವಿಶೇಷ ಫಲಪ್ರಾತಿನಿಧ್ಯ ವೃಶ್ಚಿಕ ರಾಶಿಯವ್ರಿಗಿರುತ್ತೆ ರೆಡ್ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವ್ರಿಗೆ ಭಾಳ ವಿಶೇಷ ಫಲಪ್ರಾತಿನಿಧ್ಯ ಶಿವನಾರಾಧನೆಯನ್ನು ಮಾಡೋದ್ರಿಂದಲೂ ಕೂಡ ಭಾಳ ವಿಶೇಷವಾದಂಥ ಫಲ ಸಿಗುತ್ತೆ ಹಾಗೆ ಧನುರ್ ರಾಶಿ ಧನುರ್ ರಾಶಿ ಅವರಿಗೆ ಇವತ್ತಿನ ದಿವಸ ಎರಡರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ಹಾಗೆ ಒಂಬತ್ತರ ಸ್ಥಾನದಲ್ಲಿ ಸೂರ್ಯ ಸ್ವಲ್ಪ ಮಟ್ಟಿಗೆ ನಿಮಗೆ ಬಲ ದೇವರ ಬಲ ಇಲ್ಲದಲೇ ಇರತಕ್ಕಂಥದ್ದು ನೋಡ್ತೀವಿ ನಾವು ಸಹಾಯ ಇಲ್ಲದಲೇ ಇರತಕ್ಕಂಥ ಅನ್ನೋದನ್ನು ನೋಡ್ತಕ್ಕಾಗ್ತದೆ ಒಂಬತ್ತರ ಸ್ಥಾನದ ಸೂರ್ಯನಿಗೆ ಬಲ ಇರದಲ್ಲೇ ಇರತಕ್ಕಂಥ ಕಾರಣದಿಂದ ಸೂರ್ಯ ಬಲ ಇರಲ್ಲ ಆತ್ಮಬಲ ಇರಲ್ಲ ಸ್ವಲ್ಪ ಮಟ್ಟಿಗೆ ಹಣಕಾಸಿನಲ್ಲಿ ತೊಂದರೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ವಿಚಾರವಾಗಿ ವಿಶೇಷವಾಗಿ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಆದಷ್ಟು ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ವಿಶೇಷ ಫಲಪ್ರಾತಿನಿಧ್ಯವನ್ನು ಕೊಡುತ್ತೆ ಆದಷ್ಟು ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಎಲ್ಲೋ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಧನುರಾಶಿಯವರು ಆದಷ್ಟು ಎಲ್ಲೋ ಎನರ್ಜಿ ಯೂಸ್ ಮಾಡೋದ್ರಿಂದ ಭಾಳ ವಿಶೇಷ ಫಲಪ್ರಾತಿನಿಧ್ಯವನ್ನು ನಾವು ನೋಡ್ಬೋದು ಮಕರ ರಾಶಿ ಮಕರ ರಾಶಿಯವರಿಗೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಅಲ್ಲೇ ಇದೆ ಹಾಗೆ ಸೂರ್ಯನ ಅಷ್ಟಮ ಸ್ಥಾನದಲ್ಲಿ ಸ್ಥಿತವಾಗಿದೆ ಸೂರ್ಯ ನಿಮಗೆ ಕೂತಿರೋದ್ರಿಂದ ಸೂರ್ಯನ ಮಕರ ರಾಶಿಯವರು ನೋಡೋದಾದರೆ ಮಕರ ರಾಶಿಯವರಿಗೆ ಒಂಬತ್ತರ ಸ್ಥಾನದಲ್ಲಿ ಸೂರ್ಯ ಇದ್ದಾನೆ ಒಂಬತ್ತರ ಸ್ಥಾನದಲ್ಲಿ ಇವ್ರಿಗೂ ಸಹಿತವಾಗಿ ಭಾಳ ಒಂದು ಸಮಸ್ಯೆ ಬರ್ತಕ್ಕಂಥದ್ದು ಪ್ರಯಾಣ ದೂರ ಪ್ರಯಾಣ ಇರತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಪ್ರಯಾಣಕ್ಕೆ ಇವತ್ತಿನ ದಿವಸ ಪ್ರಿಯಾರಿಟಿ ಬರ್ತಕ್ಕಂಥದ್ದು ಎಲ್ಲೋ ನಾನು ಎಲ್ಲೋ ಯಾವುದೋ ಕೆಲಸದ ನಿಮಿತ್ತವಾಗಿ ದೂರ ಪ್ರಯಾಣವನ್ನು ನೋಡ್ತಕ್ಕಂಥದ್ದು ವಿಶೇಷವಾಗಿ ಇವತ್ತು ಶಿವನ ಆರಾಧನೆಯನ್ನು ಮಕರ ರಾಶಿಯವರ ಸಹಿತವಾಗಿ ಮಾಡ್ತಕ್ಕಂಥದ್ದು ಭಾಳ ವಿಶೇಷ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ವಿಳಂಬ ಕಾರ್ಯದಲ್ಲಿ ವಿಳಂಬ ಬರ್ತಕ್ಕಂಥ ಸನ್ನಿವೇಶ ಮಕರ ರಾಶಿಯವ್ರಿಗಿರೋದ್ರಿಂದ ಶಿವನ ಆರಾಧನೆಯನ್ನು ಮಾಡಿ ಹಾಗೆ ಯೆಲ್ಲೋ ಎನರ್ಜಿ ನೀವು ಸಹಿತವಾಗಿ ಯೂಸ್ ಮಾಡೋದು ಭಾಳ ವಿಶೇಷ ಫಲಪ್ರಾತಿನಿಧ್ಯವನ್ನು ಕೊಡುತ್ತೆ ಹಾಗೆ ಕುಂಭರಾಶಿ ಕುಂಭರಾಶಿಯವ್ರಿಗೆ ಇವತ್ತಿನ ದಿವಸ ಅಷ್ಟಮ ಸ್ಥಾನದಲ್ಲಿ ಸೂರ್ಯ ಇದ್ದಾನೆ ಅಷ್ಟಮ ಸ್ಥಾನದಲ್ಲಿ ಸೂರ್ಯ ಸ್ವಲ್ಪ ಮಟ್ಟಿಗೆ ಕೇರ್ಫುಲ್ ಆಗಿರ್ತಕ್ಕಂಥದ್ದು ಹನ್ನೆರಡರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ಸ್ವಲ್ಪ ಮಟ್ಟಿಗೆ ಕಷ್ಟನಷ್ಟದ ಕಾಲ ಆರರ ಸ್ಥಾನ ನೋಡಿ ಆರರ ಸ್ಥಾನವನ್ನು ಚಂದ್ರನ ಸ್ಥಾನ ಶುಕ್ರ ಇದ್ದಾನೆ ಆರು ಎಂಟು ಹನ್ನೆರಡನೇ ಫಲಗಳನ್ನು ನಾವು ಕನ್ಸಿಡರ್ ಮಾಡೋದಾದರೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಕಾಲ ಅಥವಾ ಒಂದಷ್ಟು ಮಾತುಕತೆಗಳು ವಾಗ್ವಾದಗಳು ಕೂಡಿರ್ತಕ್ಕಂಥ ಕಾಲ ಖಂಡಿತವಾಗಿ ಭಾಳ ಆಗಿರ್ತಕ್ಕಂಥದ್ದು ಅಥವಾ ಇನ್ನೊಂದು ವಿಶೇಷವಾಗಿ ನೋಡಿದ್ರೆ ಆರು ಎಂಟು ಫಲಗಳನ್ನು ಹನ್ನೆರಡರ ಫಲಗಳನ್ನು ವಿಪರೀತ ರಾಜಯೋಗ ಅಂತ ಒಂದು ಸಾರಿ ಕರಿತೀವಿ ಆದರೆ ಆರೋಗ್ಯದ ವಿಚಾರವಾಗಿ ಜಾಗರೂಕತೆ ಇರ್ತಕ್ಕಂಥದ್ದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಕೋಪಗಳಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥದ್ದು ಶಿವನ ಆರಾಧನೆ ಶಿರಾಭಿಷೇಕಗಳನ್ನು ಮಾಡ್ತಕ್ಕಂಥದ್ದು ಭಾಳ ವಿಶೇಷ ಫಲಪ್ರಾತಿನಿಧ್ಯ ಹಾಗೆ ಚಪಾತಿಯನ್ನು ಹಸುಗಳಿಗೆ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಆದಷ್ಟು ನೀವು ಇವತ್ತಿನ ದಿವಸ ಬ್ಲೂ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಖಂಡಿತ ಒಳ್ಳೆಯ ಫಲ ಸಿಗುತ್ತೆ ಕೊನೆಯದಾಗಿ ಮೀನರಾಶಿ ಏನಾದರೂ ಫಲ ಜಾಸ್ತಿ ಇದೆಯಾ ವಿಶೇಷವಾದಂಥ ಫಲ ಸಿಗುತ್ತಾ ಮೀನರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಸೂರ್ಯ ಏಳರ ಸ್ಥಾನದಲ್ಲಿ ಸೂರ್ಯನ ಬಲ ಇರಲ್ಲ ನಿಮಗೆ ಯಾಕೋ ಇವತ್ತಿನ ದಿವಸ ಬಿಸ್ನೆಸ್ಸಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಕಡಿಮೆ ಆಗುತ್ತೆ ಲಾಸ್ ಆಗಲ್ಲ ಅಭಿವೃದ್ಧಿ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಮರಸ್ಯ ಕದಟ್ಟತಕ್ಕಂಥದ್ದಿರುತ್ತೆ ಸಾಧಾರಣ ಫಲಗಳನ್ನು ನಾವು ಮೀನರಾಶಿಯವರಿಗೆ ನೋಡ್ಬೋದು ಹೆಚ್ಚಿನ ಫಲ ಬೇಕಾ ಉತ್ತಮ ಫಲ ಬೇಕಾ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ವಿಶೇಷ ಫಲಪ್ರಾತಿನಿತ್ಯವನ್ನು ಸಿಗುತ್ತೆ ಸೂರ್ಯನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ನಿಮಗೂ ಸಹಿತವಾಗಿ ಒಳ್ಳೆಯ ಅಭಿವೃದ್ಧಿಯ ಕಾರ್ಯ ಬರ್ತಕ್ಕಂಥದ್ದು ವೈಟ್ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಮೀನ ರಾಶಿಯವರಿಗೆ ಭಾಳ ವಿಶೇಷ ಫಲಪ್ರಾತಿನಿಧ್ಯ ಸಿಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಯಾರಿಗೆ ಯಾವ ಸಮಸ್ಯೆ ಇದೆ ಯಾರು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅಂತಕ್ಕಂಥದ್ದು ಹನ್ನೆರಡು ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೇನೆ ನಮ್ಮ ಚಾನಲ್ ವೀಕ್ಷಣೆಯನ್ನು ಮಾಡ್ತಾರೆ ಲೈಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು